ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ಅಕ್ಷಯ್ ರೇವಣಕರ್. ವರ್ಷದ 365 ದಿನನೂ ನಿಮಗೆ ಹಬ್ಬದೂಟಾನೇ ತಿನ್ಬೇಕಾ? ಹಾಗಿದ್ರೆ ನೀವು ಮೈಸೂರಲ್ಲಿರುವಂತಹ ಅನ್ನಪೂರ್ಣ ಆಹಾರ್ ಹೋಟ್ಲಿಗೆ ಬರಬೇಕು. ಇಲ್ಲಿ ಬಾಳೆ ಎಲೆಯಲ್ಲಿ ಹಬ್ಬದೂಟ ಕೊಡ್ತಾರೆ ಆ್ಯಂಡ್ ಪ್ರತಿ ದಿನ. ಸೊ ಬನ್ನಿ ನೋಡ್ಕೊಂಬರೋಣ ಅಂತೆ ಅನ್ನಪೂರ್ಣ ಆಹಾರಲ್ಲಿ ಹಬ್ಬದೂಟ. ಸರ್, ನಮಗೆ ಇಲ್ಲಿ ಏನು ಕಾಣ್ತಿದೆ ಅದೇ ಬೇಕು. ಹಬ್ಬದ ಊಟ ಕೊಡ್ಲಾ ಸರ್? ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ಸೊ ಇಲ್ಲಿನ ಸ್ಪೆಷಲ್ ಹಬ್ಬದ ಊಟ ಹೇಗಿರುತ್ತೆ ನೋಡೋಣ ಅಂತ ಬನ್ನಿ. ಇದು ವೆಲ್ಕಮ್ ಡ್ರಿಂಕ್, ಬೆಲ್ಲದ ಪಾನಕ ಅಂತ. ಓಹೋ, ಥ್ಯಾಂಕ್ ಯು ಮೇಡಮ್. ಬೆಲ್ಲದ ಪಾನಕ ಇದೆ. ಎಷ್ಟೊಂದು ವೆರೈಟಿ ಗುರು, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅನ್ನೋದೇ ಇವಾಗ ಇರೋ ಕನ್ಫ್ಯೂಷನ್. ಎಲ್ಲಿ ಹೋದನ್ನು ಫಸ್ಟ್ ನಾನು ಯಾವಾಗಲೂ ಸ್ಟಾರ್ಟ್ ಮಾಡೋದು ಪಾಯಸದಿಂದ. ಶಾವಿಗೆ ಪಾಯಸ ಜೊತೆಗೆ ಸಾಬುದಾನ ಎಲ್ಲ ಹಾಕಿದ್ದಾರೆ. ಟೇಸ್ಟ್ ಸೂಪರ್ ಆಗಿದೆ. ನನಗಂತೂ ಚಿತ್ರಾನ್ನದಲ್ಲಿ ಎಷ್ಟು ಶೇಂಗಾ ಇರುತ್ತೋ ನಾನು ಹಂಗೆ ಅಷ್ಟು ಖುಷಿಯಾಗುತ್ತೆ. ಇಲ್ಲೊಂದು ತುತ್ತು ತುತ್ತಿಗೆ ಶೇಂಗಾ ಸಿಗ್ತಾ ಇದೆ ಚಿತ್ರಾನ್ನದಲ್ಲಿ. ಸೊ ಪ್ರತಿಯೊಂದು ಫುಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಟೇಸ್ಟ್ ಅಂತೂ ಹೇಳಂಗೆ ಇಲ್ಲ, ನಿಜವಾಗ್ಲೂ ಸೂಪರ್ ಆಗಿದೆ ಅವರು. ವಿಷಯ ಗೊತ್ತಾ ನಿಮಗೆ? ರೈಸ್ ಇಲ್ಲಿ ಅನ್ಲಿಮಿಟೆಡ್. ಸೊ ನೀವು ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಊಟ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಹೋಳಿಗೆ ಟೈಮು. ನಿಮ್ಗೆ ಇಷ್ಟವಾದ ಕಾಯಿ ಹೋಳಿಗೆ ಸೂಪರ್ ಆಗಿದೆ. ಟೇಸ್ಟು ಬೇರೆ ಹೋಟ್ಲುಗಳಿಗೆ ಹೋಲಿಸಿದ್ರೆ ಇಲ್ಲಿ ನನಗೆ ಟೇಸ್ಟ್ ಮಾತ್ರ ಅಜಗಜಾಂತರ ವ್ಯತ್ಯಾಸ ಇದೆ. ಪ್ರತಿಯೊಂದು ಡಿಶ್ ಕೂಡ ತುಂಬ ರುಚಿಕರವಾಗಿತ್ತು. ನಿಜವಾಗ್ಲೂ ಒಂದು ಅಥೆಂಟಿಕ್ ಹಬ್ಬದ ಊಟನೇ ಸವಿದಷ್ಟು ಖುಷಿಯಾಯಿತು. ಇವತ್ತು ಫಸ್ಟ್ ಟೈಮ್ ಬಂದಿರೋದು, ಬಟ್ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಬರೋಕ್ಕೆ. ತುಂಬ ಚೆನ್ನಾಗಿದೆ ಊಟ. ನಾವು ಫ್ಯಾಮಿಲಿ ಮೊದಲನೇ ಸರ್ತಿ ಬಂದಿದ್ದೀವಿ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತೀವಿ. ನಿಮಗೆ ತಿಳಿದಿರೋ ಹಾಗೆನೇ ನಮಗೆ ತುಂಬ ತೃಪ್ತಿ ಆಯಿತು, ಬಹಳ ಸಂತೋಷ ಆಯಿತು. ರೇಟ್ ಸಹ ನಿರ್ಜನವಾಗಿದೆ, ತೊಂದರೆ ಏನಿದೆ. ಬಾಕಿ ಕಡೆ ಹೋದಾಗ ಸ್ವಲ್ಪ ಕಾಸ್ಟ್ಲಿ ಅನಿಸ್ತದೆ ನಮಗೆ. ಇಲ್ಲಾಗು, ನಾವು 5 ವರ್ಷದ ಹಿಂದೆ ಶುರು ಮಾಡಿದ್ದೆವು ಹಬ್ಬದ ಊಟ. ಅಂದರೆ ನಾವು ಇಲ್ಲಿ ಈಗ ಲೋಕಲ್ ಇವರಿಗೆ ಒಂದು ಲೋ ಪ್ರೈಸ್ಡ್ ಊಟ, ಬಾಳೆ ಎಲೆ ಊಟ, ಹಾಗೆ ಮಿನಿ ಮೀಲ್ಸ್ ಅಂತ ಇದೆ. ನಾವು ಹಬ್ಬದ ಊಟ ಅಂದರೆ ನಮ್ಮದು ಸ್ಪೆಷಾಲಿಟಿ ಸೌತ್ ಕೆನರಾ ಮತ್ತು ನಮ್ಮ ಮೈಸೂರು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಐಟಮ್ಸ್ ಮಾಡಿ ಒಂದು ಕಾನ್ಸೆಪ್ಟ್, ಬಾಳೆ ಎಲೆಗೆ ಒಂದು ಹಬ್ಬದ ರೀತಿಯಲ್ಲಿ ಬಂದು ಅದನ್ನು ಊಟ ಮಾಡಿ ಅನುಭವಿಸಿ ಹೋಗಬೇಕೆಂದು ನಾವು ಹಬ್ಬದ ಊಟ ಶುರು ಮಾಡಿದ್ದೇವೆ. ನಾನು ತಿಂದ ಅನ್ಲಿಮಿಟೆಡ್ ಹಬ್ಬದ ಊಟದ ಬೆಲೆ ಕೇವಲ 200 ರೂಪಾಯಿ. ನಿಜವಾಗ್ಲೂ ವರ್ದಿ ಅಂತಲೇ ಹೇಳ್ಬೋದು. ನನಗಂತೂ ಈ ಊಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಯಾವಾಗಾದ್ರೂ ಮೈಸೂರಿಗೆ ಬಂದಾಗ ಇಲ್ಲೇ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಯಾವಾಗಾದ್ರೂ ಮೈಸೂರಿಗೆ ಬಂದಾಗ ಮಿಸ್ ಮಾಡದೆ ಅನ್ನಪೂರ್ಣಿ ಆಹಾರನ ಒಂದ್ಸತಿ ವಿಸಿಟ್ ಮಾಡಿ, ಇಲ್ಲಿನ ಹಬ್ಬದ ಊಟನ ಸವಿರಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ನನಗಂತೂ ಈ ಊಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ನಾನು ಅಕ್ಷಯ್ ರೇವಣಕರ್ ಫ್ರಮ್ ಮಸಾಲಾ ಚಾಯ್ ಮೀಡಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.